ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯಶ್ ಸುಂಗಾರ್. ಸಿಎಂ ಯಡಿಯೂರಪ್ಪ ಹಾಗೂ ಪಕ್ಷದ ವರಿಷ್ಠರು ನನ್ನನ್ನು ಗುರುತಿಸಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದು ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ಹೇಳಿದ್ದಾರೆ. ಬಿಗ್ ನ್ಯೂಸ್ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಅಧ್ಯಕ್ಷ ಸ್ಥಾನ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಕುರಿತು ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಇಷ್ಟು ದಿನದಿಂದ ಗೋಕಾಕ್ನಲ್ಲಿನ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದೇನೆ. ಹೀಗಾಗಿ ನನ್ನ ಕ್ಷೇತ್ರದ ಜನತೆಯ ಸಭೆ ಕರೆದು ಅಂತಿಮ ತೀರ್ಮಾನ ಕೈಗೊಳ್ಳುತ್ತೇನೆ ಎಂದಿದ್ದಾರೆ. ಸರ್, ಮೊದಲಿಗೆ ಬಿಗ್ ನ್ಯೂಸ್ ಕಡೆಯಿಂದ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ರಾಜ್ಯ ಸರ್ಕಾರ ತಮ್ಮನ್ನು ಸಂಪುಟ ದರ್ಜೆ ಸ್ಥಾನಮಾನದೊಂದಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿದೆ, ಏನನ್ನಿಸಿದೆ ಸರ್? ಒಬ್ಬ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು, ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತೆ ಭಾರತೀಯ ಜನತಾ ಪಕ್ಷ ತನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ನೇಮಿಸಿದ್ದಕ್ಕೆ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ, ಇದನ್ನು ಸ್ವಾಗತಿಸ್ತೀನಿ. ಆದ್ರೆ ಮುಂದುವರೆ ಹೇಳಬೇಕಾದ್ರೆ ಸ್ವಲ್ಪ ನಾವು ಇಲ್ಲಿ ಸ್ಥಾನಿಕವಾಗಿ ನಮ್ಮ ರಾಜಕೀಯ ವ್ಯವಸ್ಥೆ ಒಂದು ಸಂದಿಗ್ಧ ಸ್ಥಿತಿಯೊಳಗೈತಿ. ಇಲ್ಲಿವರೆಗೆ ಇಲ್ಲಿ ಸ್ಥಾಪಿತವಾಗಿರುವಂತಹ ಒಂದು ವ್ಯವಸ್ಥೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಸರ್ವಾಧಿಕಾರಿ ಮನೋಭಾವನೆಯ ವ್ಯವಸ್ಥೆ ಇರೋದ್ರೆ ನಮ್ಮ ಹೋರಾಟ ಇರುವಾಗ ನಾನು 30 ವರ್ಷದಲ್ಲಿ ಇಲ್ಲಿಯ ಜನ ಇಲ್ಲಿ ಮುಖಂಡರು ಕಾರ್ಯಕರ್ತರು ನಮ್ಮ ಹಿತೈಷಿಗಳು ನಮ್ಗೆಲ್ಲ ಬೆಂಬಲ ಕೊಡೋದು ಬಂದರು. ಅವರ ಅನಿಸಿಕೆ ಹಿಡಿದು ಸಹಿತ ನಾನು ಸ್ವಲ್ಪ ಪ್ರಾಧಾನ್ಯತೆ ಕೊಡಬೇಕಾಗತ್ತೆ. ಅದೇ ಕಾರಣದಿಂದ ನಾನು ಈ ಶೀಘ್ರದೊಳಗಿನ ನಮ್ಮ ಅಭಿಮಾನಿಗಳು, ನಮ್ಮ ಕ್ಷೇತ್ರದ ಮತದಾರರು ಮತ್ತು ನನ್ನ ಮಾರ್ಗದರ್ಶಕರು ಅವರಿಗೆಲ್ಲ ಒಂದು ಸಭೆ ಕರಿತೀನಿ. ಆ ಸಭೆಯಲ್ಲಿ ಇವತ್ತೇನ ಸರ್ಕಾರದವರು ನಮಗೊಂದು ಜಾಬ್ ಕೊಡಕ್ ಬಯಸಿದಾರೋ ಅದ್ರ ಕುರಿತು ಚರ್ಚೆ ಮಾಡ್ತೀನಿ. ಅವರೆಲ್ಲರ ಮಾರ್ಗದರ್ಶನ ಪಡೆದು ನಾನು ಮುಂದಿನ ತೀರ್ಮಾನ ತಗೋತೀನಿ. ಇದು ಅಶೋಕ್ ಪೂಜಾರಿ ಅವರಿಗೆ ಬಯಸದ ಬಗ್ಗೆ ಬಂದ ಭಾಷೆ ಅಂತ ಭಾವಿಸಬಹುದಾ ಸರ್? ಇಲ್ಲ, ನಿಜವಾಗಿ ನಾನು ಇವತ್ತಿನವಾಗಿ ನಮ್ಮ ರಾಜಕಾರಣದ ವ್ಯವಸ್ಥೆ ಒಳಗೆ ನಾವು ಹೋರಾಟದಿಂದ ಬಂದವರು. ಬಹುಶಃ ರಾಜಕಾರಣದೊಳಗೆ ನಾವು ಇದ್ರು ಸಕ್ರಿಯವಾಗಿದ್ರು ಸಹಿತ ನಾವು ಮೂಲತಃ ಸಮಾಜದ ವ್ಯವಸ್ಥೆಯಲ್ಲಿ ಇರುವಂತಹ ನ್ಯೂನತೆಗಳನ್ನು ತೊಡೆದಾಕಬೇಕು, ಈ ಭಾಗದ ಜನರಿಗೆ ದೊರೆಯುವಂತಹ ಸೌಲಭ್ಯಗಳು ದೊರೆಯಬೇಕು ಅನ್ನುವಂತಹ ಭಾವನೆಯಿಂದ ಹೋರಾಟ ಮಾಡಿದವರು. ನಾವು ರಾಜಕೀಯದಲ್ಲಿ ಇರಲಿ ಬಿಡಲಿ ಹೋರಾಟದ ಮುಖಾಂತರ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂಥ ಭಾವನೆಯಿಂದ ಸಾಮಾಜಿಕ ಜೀವನದೊಳಗಿದ್ದವರು. ಅಂತ ಸಂದರ್ಭದೊಳಗೆ ಬಯಸದೇ ಬಂದ ಭಾಗ್ಯ ಹಾಕಿಲ್ಲ, ಅದೊಂದು ರೀತಿಯಿಂದ ಸರಿ ಇರಬಹುದು. ಯಾಕಂದ್ರೆ ನಾವು ಇದನ್ನು ನಿರೀಕ್ಷೆ ಮಾಡಿದ್ದಿಲ್ಲ. ಅದ್ರ ಜೊತೆಗೇನೆ ಬಹುಶಃ ರಾಜಕೀಯ ವ್ಯವಸ್ಥೆಗಳಿಗೆ ಅಧಿಕಾರ ಮುಚ್ಚಿಲ್ಲ. ಜನರ ಸುಖ ದುಃಖಗಳಿಗೆ ತೊಂದರೆ ಮಾಡುದು, ಅವರ ಸಂಕಷ್ಟ ನಿವಾರಣೆ ಮಾಡೋದು ಬಹಳ ಮೂಲ ಧ್ಯೇಯ ಇರಬೇಕು ಹೊರತಾಗಿ ಅಧಿಕಾರ ಬಹಳ ಮುಚ್ಚ ಅನ್ನುವಂತ ಭಾವನೆಯಿಂದ ನಾವು ಕೆಲಸ ಮಾಡಿದವರು. ಇವತ್ತು ನಾನು 3 ಸಲ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಸಹಿತ ನಾನು ಗೆಲ್ತೀನಿ, ಗೆದ್ದು MLA ಆಗ್ತೀನಿ ಅಥವಾ ಏನೋ ಅಧಿಕಾರಿತವಾಗಿ ಏನೋ ಸಾಧನೆ ಮಾಡ್ತೀನಿ ಅನ್ನೋ ಮನೋಭಾವನೆ ಅಲ್ಲ. ಮತ್ತೆ ನಮ್ಮ ಕ್ಷೇತ್ರದ ಜನರಿಗೆ ನ್ಯಾಯ ದೊರೀಬೇಕು, ಇಲ್ಲಿ ವ್ಯವಸ್ಥೆಗೆ ಬದಲಾವಣೆ ಆಗ್ಬೇಕು, ಜನಸಾಮಾನ್ಯರಿಗೆ ಬದುಕುವಂತ ಒಂದು ಹಕ್ಕು ಏನಿದೆ ಅದನ್ನು ಮೊಟ್ಟಗೊಳಿಸುವಂತ ವ್ಯವಸ್ಥೆ ಆಗೋದು, ಇಂತ ಒಂದು ದೇವದೃಷ್ಟ ಹೋರಾಟ ಮಾಡಿದಂತ ವ್ಯಕ್ತಿ ನಾನು. ತಾವೇನೀಗ ಅಧಿಕಾರವನ್ನು ಸ್ವೀಕಾರ ಮಾಡ್ತೀರಾ ಅಥವಾ ತಿರಸ್ಕರಿಸಿ ಚುನಾವಣೆಗೆ ನಿಲ್ಲ? ನಾನು ಆ ಬಗ್ಗೆ ಇನ್ನೂ ಸ್ಪಷ್ಟವಂತ ತೀರ್ಮಾನ ತಗೊಂಡಿಲ್ಲ. ನಾನು ಈ ಶೀಘ್ರದೊಳಗೆ ನಮ್ಮೆಲ್ಲ ಜನರ ಮೀಟಿಂಗ್ ಸಭೆ ಕರಿತೀನಿ. ನನ್ನ ಅಭಿಮಾನಿಗಳು ವಿಷಯಿಸಿದ್ರು, ಅವ್ರೆಲ್ಲರೂ ಅಭಿಪ್ರಾಯ ಕೇಳ್ತೀನಿ. ಅವ್ರೆಲ್ಲರೂ ಕೂಡ ಸರ್ಕಾರ ಕೊಟ್ಟಂತ ಈ ಜಾಬ್ ನೀವು ಒಪ್ಕೋಬೇಕು, ಅದರ ಜಾಬ್ ನಿಭಾಯಿಸಬೇಕು ಅಂತ ನನಗೆ ಆದೇಶ ಮಾಡಿದ್ರೆ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ಒಂದು ವೇಳೆ ಅವ್ರು ಏನಾದ್ರೂ ಇಲ್ಲಿಯ ವ್ಯವಸ್ಥೆಗೆ ಪೂರಕವಾದಂತ ಒಂದು ವ್ಯತಿರಿಕ್ತವಾದಂತ ತೀರ್ಮಾನ ತಗೊಂಡ್ರೆ ಅದನ್ನು ನಾನು ಸಿದ್ಧ ಗಣನೆ ತೆಗೆದುಕೊಳ್ಬೇಕಾಗಿದೆ. ಅಂದ್ರೆ ಸರ್, ಈಗ ನೀವು ಗೋಕಾಕ್ ಕ್ಷೇತ್ರದ ನಿಮ್ಮ ಕಾರ್ಯಕರ್ತರ ಜೊತೆಗೆ ಯಾವಾಗ ಸಭೆ ಮಾಡ್ತೀರಾ? ಅಂದ್ರೆ ತಮ್ಮ ಅಂತಿಮ ನಿರ್ಧಾರವನ್ನ ಯಾವಾಗ ತೆಗೆದುಕೊಳ್ತೀರಾ ಅಂತ? ಸರ್, ಇನ್ನೊಂದು 8 ದಿವಸದೊಳಗೆ ನಾನು ತೀರ್ಮಾನ ತಗೋತೀನಿ. ಧನ್ಯವಾದ. ಬಿಗ್ ನ್ಯೂಸ್ ಜೊತೆ ಮಾತಾಡಿಕೆ ಧನ್ಯವಾದ ಸರ್. ಧನ್ಯವಾದ.